ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತು ನಾನು ಸ್ಪೆಷಲ್ ಆಗಿ ಇಡ್ಲಿಗೆ ಯಾವ ರೀತಿ ಸಾಂಬಾರನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಬೇಳೆ ಇಲ್ಲದೆ ಮಾಡುವಂತಹ ಹೋಟೆಲ್ ಸ್ಟೈಲ್ ಸಾಂಬಾರ್. ತುಂಬಾ ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು, ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ನಾವು ಹೋಟೆಲಲ್ಲೆಲ್ಲ ತಿನ್ನುವಾಗ ಅಂದ್ಕೊಳ್ತಾ ಇರ್ತೀವಿ ನಾವೆಲ್ಲ ಮನೆಯಲ್ಲಿ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀವಿ, ಆದರೂ ಕೂಡ ಯಾಕೆ ಇಷ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಳ್ತಾನೆ ಇರ್ತೀವಿ. ಬನ್ನಿ ಹಾಗಾದರೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮನೆಯಲ್ಲೇ ಇಡ್ಲಿಗೆ ಪರ್ಫೆಕ್ಟ್ ಆಗಿರೋ ಸಾಂಬಾರನ್ನ ಮಾಡ್ಬೋದು ಅಂತ ನೋಡೋಣ. ಫಸ್ಟು ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾಲ್ಕು ಮೀಡಿಯಂ ಸೈಜ್ ಟೊಮ್ಯಾಟೋನ ಅದನ್ನು ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ 10-12 ಬೆಳ್ಳುಳ್ಳಿ ಹಸಿಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಅದಾದಮೇಲೆ ಒಂದು ಚಮಚ ನಾನು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ, ಅದಾದಮೇಲೆ 1/2 ಚಮಚದಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ನೀರು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಟೊಮ್ಯಾಟೋದಲ್ಲೇ ನೀರಿನ ಅಂಶ ಇರೋದ್ರಿಂದ ಜಸ್ಟ್ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಿಲ್ ಕುಗಿಸ್ಕೊಳ್ತಾ ಇದ್ದೀನಿ. ಈಗ ನಾನು 3 ವಿಜಿಲ್ ಕುಗಿಸ್ಕೊಂಡಾದಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ಬನ್ನಿ ಹಾಗಾದರೆ ಈರುಳ್ಳಿ ಟೊಮೆಟೊ ಯಾವ ರೀತಿ ಬೆಂದಿದೆ ಅಂತ ನೋಡೋಣ. ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿವೆ. ಈಗ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರಷ್ಟೇ ಬಿಟ್ಟು ಉಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಪೇಸ್ಟ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಆಗಿರಬೇಕು. ಈಗ ನೆಕ್ಸ್ಟು ಒಗ್ಗರಣೆಗೆ ನಾನು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/2 ಚಮಚ ಸಾಸಿವೆ. ನೆಕ್ಸ್ಟು ನಾನು ಒಂದು 8-10 ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. 1 ಎಸಳು ಕರಿಬೇವನ್ನ ಸೇರಿಸ್ಕೊಂಡಾದಮೇಲೆ 3 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಕುಕ್ಕರಲ್ಲಿ ಏನು ನೀರು ಇತ್ತಲ್ಲ ಅದನ್ನು ನಾನು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆ ಇಲ್ಲದೇ ಮಾಡುವಂಥ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ನಾನು ಮಿಕ್ಸಿಲಿ ಏನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ 1 ಗ್ಲಾಸ್ ನೀರನ್ನು ಸೇರಿಸ್ಕೋಬೋದು. ಈಗ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 1-5 ನಿಮಿಷ ನಾನು ಮೀಡಿಯಂ ಉರಿಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ 5 ನಿಮಿಷ ಮೀಡಿಯಂ ಉರಿಲಿ ಚೆನ್ನಾಗಿ ಕುದಿಸ್ಕೊಂಡಾಯಿತು. ಒಳ್ಳೆ ಘಮ ಬರ್ತಾ ಇದೆ. ಬೆಳಗ್ಗೆ ತುಂಬ ಕಡಿಮೆ ಟೈಮಲ್ಲಿ ಈ ಸಾಂಬಾರನ್ನ ಮಾಡ್ಕೋಬೋದು. ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬ ಈಸಿಯಾಗಿದೆ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೂ ಬೇಕಾಗಿಲ್ಲ, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಈಗ ನೆಕ್ಸ್ಟು ನೋಡಿ, ಸ್ವಲ್ಪ ಥಿಕ್ನೆಸ್ ಬರಲೇಬೇಕು. ಏನು ನಾವು ಬೇಳೆ ಸೇರಿಸಿಲ್ಲ ಅಂದಮೇಲೆ ಥಿಕ್ನೆಸ್ ಬರಬೇಕು ಅಂದರೆ 1 ಲೋಟ ನೀರಿಗೆ ನಾನು 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಗಂಟಿಲ್ಲೇ ಇರೋ ಥರ ಮಿಕ್ಸ್ ಮಾಡಿ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ನಾವು ಬೇಳೆನೇ ಹಾಕಿಲ್ಲ, ಬೇಳೆ ಹಾಕ್ತೇನೆ. ಒಂಚೂರು ಲೈಟಾಗಿ ಥಿಕ್ನೆಸ್ ಬರಲೇಬೇಕು ಸಾಂಬಾರಿಗೆ, ಹಾಗಾಗಿ ಕಡಲೆ ಹಿಟ್ಟಿನ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂಚೂರು ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಲ್ರೆಡಿ ಕುಕ್ಕರಲ್ಲಿ ನಾವು ಉಪ್ಪನ್ನು ಸೇರಿಸ್ಕೊಂಡೇ ಬೇಯಿಸ್ಕೊಂಡಿದ್ವಿ ಈರುಳ್ಳಿ ಟೊಮೆಟೊ ಬೇಯಿಸ್ಕೋಬೇಕಾದ್ರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ನಾನು ಮೀಡಿಯಂ ಉರಿಲಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಚೆನ್ನಾಗಿ ಕುದಿ ಬರಬೇಕು, ಒಂದು ಕುದಿ ಅಲ್ಲಿವರೆಗೂ ಕುದಿಸ್ಕೋಬೇಕು. ಎಷ್ಟೋ ಹೆಣ್ಮಕ್ಕಳು ಮನೆಯಲ್ಲಿ ಹೋಟೆಲ್ ಥರ ಸಾಂಬಾರು ಮಾಡೋಣ ಅಂತ ಟ್ರೈ ಮಾಡಿ ಮಾಡಿ ಆ ಟೇಸ್ಟ್ ಬರ್ತಾನೇ ಇಲ್ಲ ಅಂದ್ಕೊಂಡೇ ಬಿಟ್ಬಿಟ್ಟಿರ್ತಾರೆ, ಟ್ರೈ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ ಹೇಗಾದರೂ ಆಗಲಿ ಅಂಥೇಳಿ. ಸೊ ಈ ಥರ ನೀವು ಈ ಮೆಥಡಲ್ಲಿ ಮಾಡಿಬಿಟ್ರೆ 100% ಪಕ್ಕ ಹೋಟೆಲ್ ಸ್ಟೈಲ್ ಸಾಂಬಾರು ಬಂದೇ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಸಾಂಬಾರನ್ನ ಇಡ್ಲಿಗೆ ಯಾವ ರೀತಿ ಮಾಡ್ಬೋದು ಅಂಥೇಳಿ. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಇವತ್ತಿನ ರೆಸಿಪಿನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.